ಭಾರತ ಇವತ್ತಿಗೂ ಕೃಷಿ ಪ್ರಧಾನವಾದ ದೇಶ. ಕೃಷಿ ಅಂದ ತಕ್ಷಣವೇ ನೆನಪಾಗುವ ಮತ್ತೊಂದು ವಿಚಾರವೇ ನೀರು. ನೀರಿದ್ದರೆ ಏನನ್ನಾದರೂ ಬೆಳೆಯಬಹುದು ಅನ್ನುವುದೇ ಎಲ್ಲರೂ ಅಂದುಕೊಳ್ಳುವ ಮಾತು. ಹೀಗಾಗಿ ಎಲ್ಲಾ ಕೃಷಿಕರಿಗೂ ನೀರಾವರಿ ವ್ಯವಸ್ಥೆ ಇದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಿತ್ತಲ್ವೇ. ಆದರೆ ಏನು ಮಾಡುವುದು, ಹಿಮಾಲಯದಲ್ಲಿ ಹುಟ್ಟುವ ಕೆಲವು ನದಿಗಳು ಮಾತ್ರ ಬೇಸಿಗೆಯಲ್ಲೂ ತುಂಬಿ ಹರಿಯುತ್ತವೆ, ದಕ್ಷಿಣ ಭಾರತದ ನದಿಗಳು ಮಳೆಗಾಲದಲ್ಲೂ ಸೊರಗಿರುತ್ತವಲ್ಲ. ಸರಿ, ಹಾಗಾದರೆ ಉತ್ತರ ಭಾರತದ ನದಿಗಳನ್ನು ದಕ್ಷಿಣ ಭಾರತದ ನದಿಗಳಿಗೆ ಜೋಡಿಸಿ ಬಿಟ್ಟರೆ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲೂ ನೀರಿಗೆ ಯಾವುದೇ ಕೊರತೆ ಉಂಟಾಗುವುದಿಲ್ಲವಲ್ಲ. ಇದರಿಂದ ಕೃಷಿಗೂ ಲಾಭ ಮತ್ತು ನಗರ ಪಟ್ಟಣಗಳ ನಿವಾಸಿಗಳಿಗೆ ಕುಡಿಯಲು ಬಳಸಲು ಸಮೃದ್ಧಿಯಾದ ನೀರು ಸಿಗುತ್ತದೆ. ಅಂತಾರಾಜ್ಯಗಳ ನಡುವಿನ ನದಿ ನೀರಿನ ಬಳಕೆ ವಿವಾದಗಳು ಬಗೆಹರಿಯುತ್ತವೆ ಎಂಬೆಲ್ಲ ಆಲೋಚನೆಗಳು ಸುಳಿದು ಹೋಗುತ್ತವೆ. ಈ ರೀತಿಯ ವಿಚಾರಗಳ ಹಿನ್ನೆಲೆಯಲ್ಲಿ ಈ ನದಿಗಳ ಜೋಡಣೆ ಅನ್ನುವುದು ಆಗುವಂತ ಮಾತೆ ಅಥವಾ ಎಂದಿಗೂ ಆಗದ ಮಾತೆ. ನದಿಗಳ ಜೋಡಣೆ ಮಾಡುವುದು ಸರಿಯೇ ತಪ್ಪೇ? ನದಿ ಜೋಡಣೆ ಅನ್ನುವುದು ಕೇವಲ ಕಾಲುವೆ ತೋಡಿ ನೀರು ಹರಿಸುವಷ್ಟು ಸುಲಭದ ವಿಚಾರವೇ ಅಥವಾ ಇದರಲ್ಲಿ ಇನ್ನೂ ಹಲವಾರು ಮಹತ್ವದ ವಿಚಾರಗಳಿವೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ನಡೆಸಿದೆ ನಿಮ್ಮ ಸ್ಪೆಷಲ್ ರಿಪೋರ್ಟರ್. ಈ ನದಿಗಳ ಜೋಡಣೆ ವಿಚಾರದ ಬಗ್ಗೆ ದೇಶದಲ್ಲಿ ನಡೆದ ಚಿಂತನೆಗಳು ಒಂದು ರೂಪ ತಳೆದು ಸುಮಾರು 34 ವರ್ಷಗಳೇ ಕಳೆದಿವೆ. ಈ ಬಗ್ಗೆ ಯೋಜನೆ ತಯಾರಿಸಲು 1982 ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವಧಿಯಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದರೆ ರಾಷ್ಟ್ರೀಯ ನೀರು ಅಭಿವೃದ್ಧಿ ಸಂಸ್ಥೆ ಸ್ಥಾಪಿಸಲಾಗಿತ್ತು. ಆದರೆ ಇಂದಿರಾ ಗಾಂಧಿ ನಂತರ ಅಧಿಕಾರಕ್ಕೆ ಬಂದ ಹಲವು ಸರ್ಕಾರಗಳು ಈ ಯೋಜನೆ ಬಗ್ಗೆ ತಲೆ ಕೆಡಿಸಿಕೊಳ್ಳಲೇ ಇಲ್ಲ. 1999 ಅಧಿಕಾರಕ್ಕೆ ಬಂದ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ನದಿ ಜೋಡಣೆ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿತ್ತು. 2002 ಈ ಯೋಜನೆಗೆ ಸುಮಾರು 560,000 ಕೋಟಿ ರೂಪಾಯಿಗಳು ಬೇಕಾಗಬಹುದು ಎಂದು ಅಂದಾಜಿಸಲಾಗಿತ್ತು. ನದಿ ಜೋಡಣೆ ಬಗ್ಗೆ 2003 ದಾಖಲಾದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟು ಈ ಬಗ್ಗೆ 2006 ವೇಳೆಗೆ ಕಾರ್ಯಯೋಜನೆ ತಯಾರಿಸಬೇಕು ಮತ್ತು ಇಡೀ ಯೋಜನೆ 2016 ವೇಳೆಗೆ ಪೂರ್ಣಗೊಳ್ಳಬೇಕು ಎಂದು ಹೇಳಿತ್ತು. ಆದರೆ ಈವರೆಗೆ ಏನೂ ಆಗಲಿಲ್ಲ ಅನ್ನುವುದೇ ಸತ್ಯ. ವಾಜಪೇಯಿ ಸರ್ಕಾರದ ನಂತರ 2004 ಅಧಿಕಾರಕ್ಕೆ ಬಂದ UPA ಸರ್ಕಾರ ಈ ನದಿ ಜೋಡಣೆ ಯೋಜನೆ ಬಗ್ಗೆ ಯಾವುದೇ ರೀತಿ ಗಮನ ನೀಡಲಿಲ್ಲ. ಈಗ ಮತ್ತೆ ಅಧಿಕಾರಕ್ಕೆ ಬಂದಿರುವ NDA ಸರ್ಕಾರ ನದಿ ಜೋಡಣೆ ಯೋಜನೆ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸುತ್ತಿದೆ. ಮಾಜಿ ಪ್ರಧಾನಿ ವಾಜಪೇಯಿ ಕನಸನ್ನು ನನಸು ಮಾಡಬೇಕೆಂದು ಚಿಂತಿಸುತ್ತಿದೆ. ಉತ್ತರ ಮತ್ತು ಪೂರ್ವ ಭಾರತದಲ್ಲಿ ಸದಾ ತುಂಬಿ ಹರಿದು ಪ್ರವಾಹ ಸೃಷ್ಟಿಸಿ ಹಾವಳಿ ಮಾಡುವ ನದಿಗಳ ನೀರನ್ನು ಬರಪರಿಸ್ಥಿತಿ ಎದುರಿಸುವ ಪಶ್ಚಿಮ ಮತ್ತು ದಕ್ಷಿಣ ಭಾರತದ ಪ್ರದೇಶಕ್ಕೆ ತರುವುದೇ ಈ ನದಿಗಳ ಅಂತರ್ಜೋಡಣೆ ಯೋಜನೆ ಹಿಂದಿನ ಉದ್ದೇಶ. ಈ ಯೋಜನೆ ಕಾರ್ಯಗತವಾದರೆ ಮುಂಗಾರಿನಲ್ಲಿ ಮಾತ್ರವೇ ಹರಿಯುವ ನಮ್ಮ ನದಿಗಳು ಬೇಸಿಗೆಯಲ್ಲೂ ಹರಿಯುವಂತಾಗಬಹುದು. ಭಾರತದಲ್ಲಿನ ನದಿಗಳನ್ನು ಜೋಡಣೆ ಮಾಡಬೇಕು ಅನ್ನುವುದರ ಪರವಾಗಿ ಸಾಕಷ್ಟು ವಿಚಾರಗಳು ಕಂಡುಬರುತ್ತವೆ. ನದಿ ಜೋಡಣೆ ಯೋಜನೆಯಿಂದ ಒಂದು ಕಡೆ ಪ್ರವಾಹ ತಪ್ಪಿದರೆ ಮತ್ತೊಂದು ಪ್ರದೇಶದಲ್ಲಿ ಬರ ಪರಿಸ್ಥಿತಿ ನಿವಾರಣೆ ಆಗುತ್ತದೆ. ಪ್ರವಾಹದಿಂದ ಆಗುವ ಹಾನಿ ಮತ್ತು ಬರ ಪರಿಸ್ಥಿತಿಯಿಂದ ಆಗುವ ನಷ್ಟ ತಪ್ಪುವುದರ ಜೊತೆಗೆ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ತಡೆಯಬಹುದು ಅನ್ನುತ್ತಾರೆ ಈ ಯೋಜನೆ ಪರವಾಗಿ ಮಾತನಾಡುವವರು. ನೀರಾವರಿ ಪ್ರದೇಶ ಹೆಚ್ಚುವುದರಿಂದ ಹೆಚ್ಚಿನ ಜನರಿಗೆ ಕೃಷಿ ಉದ್ಯೋಗ ದೊರೆಯುತ್ತದೆ, ದೇಶದಲ್ಲಿ ಆಹಾರ ಉತ್ಪಾದನೆ ಹೆಚ್ಚುತ್ತದೆ, ಇದು ಆಹಾರ ಧಾನ್ಯಗಳ ಆಮದನ್ನು ತಪ್ಪಿಸಿ ದೇಶದ ಆರ್ಥಿಕತೆಗೆ ಲಾಭ ಮಾಡಿಕೊಡಲಿದೆ.
ನದಿ ಜೋಡಣೆಯಿಂದ ಅಂತರ್ಜಲದ ಮೇಲಿನ ಅತಿ ಅವಲಂಬನೆ ತಪ್ಪಿ ಅಂತರ್ಜಲದ ದುರ್ಬಳಕೆ ತಪ್ಪುತ್ತದೆ. ಜಲವಿದ್ಯುತ್ ಉತ್ಪಾದನೆ, ಒಳನಾಡು ಜಲಸಾರಿಗೆ ಮತ್ತು ಮೀನುಗಾರಿಕೆಯಿಂದಲೂ ಲಾಭವಾಗುತ್ತದೆ. ಇದರ ಜೊತೆಗೆ 2030 ವೇಳೆಗೆ ಭಾರತದ ಈಗಿರುವ ನೀರು ಪೂರೈಕೆ ವ್ಯವಸ್ಥೆ ಬೇಡಿಕೆಯ ಅರ್ಧದಷ್ಟನ್ನು ಮಾತ್ರ ಪೂರೈಸಲಿದೆ. ಹಾಗಾಗಿ ಕುಡಿಯುವ ನೀರಿಗಾಗಿಯೂ ಈ ಯೋಜನೆ ಅಗತ್ಯವಿದೆ ಅನ್ನುವುದು ಈ ಯೋಜನೆಯ ಪರ ಮಾತನಾಡುವವರ ಅಭಿಪ್ರಾಯ. ಈ ನದಿ ಜೋಡಣೆ ಯೋಜನೆಯಡಿ ದೇಶದಾದ್ಯಂತ 37 ನದಿಗಳನ್ನು 30 ಸಂಪರ್ಕಗಳ ಮೂಲಕ ಜೋಡಿಸುವ ಉದ್ದೇಶವಿದೆ. 174 ಶತಕೋಟಿ ಘನ ಮೀಟರ್ಗಳಷ್ಟು ನೀರನ್ನು ಹರಿಸಲು 14,900 ಕಿಲೋಮೀಟರ್ ಉದ್ದದ ಕಾಲುವೆ ಮತ್ತು ಸುಮಾರು 3,000 ಅಣೆಕಟ್ಟುಗಳನ್ನು ನಿರ್ಮಿಸಲು ಚಿಂತಿಸಲಾಗಿದೆ. ಈ ಬೃಹತ್ ಯೋಜನೆ ಕಾರ್ಯಗತವಾದರೆ ಸುಮಾರು 3.5 ಕೋಟಿ ಹೆಕ್ಟೇರುಗಳ ಭೂಮಿ ನೀರಾವರಿಗೊಳಪಡುತ್ತದೆ. ಇದು ಈಗ ಹಾಲಿ ಇರುವ ನೀರಾವರಿ ಪ್ರದೇಶದ 1/3 ಭಾಗಕ್ಕಿಂತಲೂ ಹೆಚ್ಚಾಗಿದೆ. ಇದರ ಜೊತೆಗೆ ಹೊಸದಾಗಿ ಸುಮಾರು 34,000 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನೆಯೂ ಸಾಧ್ಯವಾಗಲಿದೆ. ಇತ್ತೀಚೆಗಷ್ಟೇ ಕೃಷ್ಣಾ ಗೋದಾವರಿ ನದಿಗಳ ಜೋಡಣೆ ಯೋಜನೆ ಪೂರ್ಣಗೊಂಡು ಲೋಕಾರ್ಪಣೆಯಾಗಿದೆ. ಇದೇ ರೀತಿ ಕೆನ್ ಬೇತ್ವಾ ನದಿಗಳನ್ನು 11,676 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೋಡಿಸಲಾಗುತ್ತಿದೆ. ಈ ಯೋಜನೆಯಿಂದ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗೆ ಲಾಭವಾಗಲಿದೆ. ಕೆನ್ ಬೇತ್ವಾ ನದಿಗಳ ಜೋಡಣೆಯಿಂದ ಪನ್ನಾ ಹುಲಿ ಅಭಯಾರಣ್ಯದ ಒಂದು ಭಾಗವೇ ಮುಳುಗಿ ಹೋಗಲಿದೆ. ಹಾಗಾಗಿ ಈ ಯೋಜನೆಯ ಬಗ್ಗೆ ಅಪಸ್ವರಗಳು ದೊಡ್ಡ ಮಟ್ಟದಲ್ಲಿ ಕೇಳಿಬರುತ್ತಿವೆ. ಒಟ್ಟಾರೆಯಾಗಿ ನೋಡುವುದಾದರೆ ದೇಶದಲ್ಲಿನ ನದಿಗಳ ಜೋಡಣೆ ಯೋಜನೆಯ ಬಗ್ಗೆ ಪ್ರಬಲವಾದ ವಿರೋಧವೂ ಕೇಳಿಬಂದಿದೆ. ನದಿಗಳ ಜೋಡಣೆಯನ್ನು ಪರಿಸರವಾದಿಗಳು ಮೊದಲಿನಿಂದಲೂ ವಿರೋಧಿಸಿಕೊಂಡೇ ಬಂದಿದ್ದಾರೆ. ನದಿಯಿಂದ ಸಮುದ್ರಕ್ಕೆ ನೀರು ಹರಿಯುವುದು ಪ್ರಕೃತಿಯ ಒಂದು ಪ್ರಮುಖ ಚಟುವಟಿಕೆ. ಇದನ್ನು ವ್ಯರ್ಥವೆಂದು ಹೇಳಲು ಸಾಧ್ಯವೇ ಇಲ್ಲ. ನದಿಗಳ ಜೋಡಣೆಯಿಂದ 100,000 ಎಕರೆ ಅರಣ್ಯ ಪ್ರದೇಶ ಕಳೆದುಕೊಳ್ಳಬೇಕಾಗುತ್ತದೆ. ಅದರಿಂದ ಪ್ರಾಣಿ ಮತ್ತು ಪಕ್ಷಿ ಸಂಕುಲಕ್ಕೆ ಹಾನಿಯಾಗುತ್ತದೆ. ಈ ನದಿಗಳ ಜೀವ ವೈವಿಧ್ಯಕ್ಕೆ ಧಕ್ಕೆಯಾಗುತ್ತದೆ. ನದಿ ಜೋಡಣೆ ಮಾರ್ಗಗಳಲ್ಲಿ ಪರ್ವತಗಳು ಬರುತ್ತವೆ. ಅವುಗಳನ್ನು ಕೊರೆದು ಸುರಂಗಗಳನ್ನು ನಿರ್ಮಿಸಬೇಕಾಗುತ್ತದೆ. ಕಣಿವೆಗಳಿಂದ 100 ಅಡಿ ಮೇಲಕ್ಕೆ ನೀರನ್ನು ಎತ್ತಬೇಕಾಗುತ್ತದೆ. ಇದಕ್ಕೆಲ್ಲ ಭಾರೀ ವೆಚ್ಚ ತಗುಲುತ್ತದೆ. ಈ ಯೋಜನೆಯಿಂದ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ನಿರ್ವಸಿತರಾಗಲಿದ್ದಾರೆ. ಹಾಗಾಗಿ ಈ ಯೋಜನೆ ಬೇಕಿಲ್ಲ ಅನ್ನುವುದು ಪರಿಸರವಾದಿಗಳು ಮತ್ತು ಪರಿಸರ ಪ್ರೇಮಿಗಳ ವಾದ. ಉತ್ತರ ಭಾರತದ ನದಿಗಳಲ್ಲಿ ಹೆಚ್ಚುವರಿ ನೀರಿದೆ ಮತ್ತು ಇತರ ಭಾಗಗಳ ನದಿಯಲ್ಲಿ ನೀರಿನ ಕೊರತೆ ಇದೆ ಎಂಬ ಪರಿಕಲ್ಪನೆಯೇ ತಪ್ಪು. ನದಿ ತನ್ನದೇ ಆದ ಸಹಜ ಪಾತ್ರದಲ್ಲಿ 1,000 ವರ್ಷಗಳಿಂದ ಹರಿಯುತ್ತಿದೆ. ನದಿಯಲ್ಲಿ ನೀರು ಹೆಚ್ಚಾಗಿದೆ ಅಥವಾ ಕಡಿಮೆಯಾಗಿದೆ ಎಂದು ಹೇಳಲು ನಾವು ಯಾರು ಎಂದು ನದಿ ಸಂಶೋಧನೆ ಕೇಂದ್ರದ ಡಾಕ್ಟರ್ ಲತಾ ಅನಂತ ಪ್ರಶ್ನಿಸುತ್ತಾರೆ. ನದಿ ಅನ್ನುವುದು ನಾವು ಪೈಪಿನ ಮೂಲಕ ಹರಿಸಿ ನಿಯಂತ್ರಿಸುವಂಥದ್ದಲ್ಲ. ಪ್ರತಿಯೊಂದು ನದಿಯು ತನ್ನದೇ ಆದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಯಾವುದೇ ನದಿಯನ್ನು ಮತ್ತೊಂದು ನದಿಗೆ ಹೋಲಿಸಲು ಸಾಧ್ಯವಿಲ್ಲ. ನದಿ ಜೋಡಣೆ ಒಳ್ಳೆಯದು ಎಂದು ಹೇಳಲು ಹೇಗೆ ತಾನೇ ಸಾಧ್ಯ? ಇದಕ್ಕೆ ವೈಜ್ಞಾನಿಕ ಆಧಾರವೇ ಇಲ್ಲ ಅನ್ನುವುದು ದಕ್ಷಿಣ ಏಷ್ಯಾದ ನದಿಗಳು ಮತ್ತು ನಾಗರಿಕರ ಸಂಸ್ಥೆ ಸಮನ್ವಯ ಅಧಿಕಾರಿ ಹಿಮಾಂಶು ಟಕ್ಕರ್ ಹೇಳುವ ಮಾತು. ಈ ನದಿ ಜೋಡಣೆ ಅನ್ನುವುದೇ ಒಂದು ಭಯಾನಕ ಮತ್ತು ಒಂದು ಕೆಟ್ಟ ಯೋಜನೆ ಎಂದು ಪರಿಸರ ಹೋರಾಟಗಾರ್ತಿ ಮೇಧಾ ಪಾಟ್ಕರ್ ಹೇಳುತ್ತಾರೆ. ನದಿ ಜೋಡಣೆ ಯೋಜನೆ ಅನ್ನುವುದು ಒಂದು ಸಾಮಾಜಿಕ ಮತ್ತು ಆರ್ಥಿಕ ದುಷ್ಟತನದ ಚಿಂತನೆ ಎಂದು ಜವಾಹರಲಾಲ್ ನೆಹರು ವಿವಿಯ ಪ್ರಾಧ್ಯಾಪಕ ವಿ ರಾಜಮಣಿ ಹೇಳುತ್ತಾರೆ. ನದಿ ಜೋಡಣೆ ಯೋಜನೆ ಅಣೆಕಟ್ಟು ಕಟ್ಟುವ ನೆಪದಲ್ಲಿ ಹಣ ಮಾಡಲು ನೆರವಾಗುವ ಯೋಜನೆಯೇ ಹೊರತು ಬೇರೇನೂ ಅಲ್ಲ. ಒಂದು ಕಾಲುವೆ ಅನ್ನುವುದು ಯಾವತ್ತಿಗೂ ನದಿಯಾಗಲು ಸಾಧ್ಯವಿಲ್ಲ ಮತ್ತು ನದಿಯಲ್ಲಿನ ಜೀವ ವೈವಿಧ್ಯವನ್ನು ಪೋಷಿಸಲು ಕಾಲುವೆಗೆ ಎಂದಿಗೂ ಸಾಧ್ಯವಿಲ್ಲ ಅನ್ನುವುದು ಪರಿಸರ ತಜ್ಞರ ಅಭಿಮತ. ನದಿಗಳ ನೀರನ್ನು ಕಾಲುವೆ ಮೂಲಕ ಮತ್ತು ಭಾರೀ ಗಾತ್ರದ ಪೈಪ್ಗಳ ಮೂಲಕ ಹರಿಸಿಬಿಟ್ಟರೆ ಆ ನದಿಯಲ್ಲಿ ಜೀವಿಸುತ್ತಿರುವ ಎಲ್ಲ ಜೀವಿಗಳ ಪಾಡೇನು?
ಎಲ್ಲ ನದಿಗಳಲ್ಲೂ ಸೂಕ್ಷ್ಮ ಜೀವಾಣುಗಳು ಮತ್ತು ಜಲಚರಗಳಿರುತ್ತವೆ. ಇವನ್ನೆಲ್ಲ ಏನು ಮಾಡುತ್ತೀರಿ? ಕಾಲುವೆಗಳಿಂದ ಮತ್ತು ಅಣೆಕಟ್ಟುಗಳಿಂದ ಲಕ್ಷಾಂತರ ಜನರು ನೆಲೆ ಕಳೆದುಕೊಳ್ಳುತ್ತಾರೆ. ಅವರ ಕಥೆ ಏನು? ಅವರೆಲ್ಲ ನಗರಗಳಿಗೆ ವಲಸೆ ಬಂದು ಸ್ಲಂಗಳನ್ನು ಸೃಷ್ಟಿ ಮಾಡಬೇಕೆ? ಹೀಗಾಗಿ ನದಿ ಜೋಡಣೆ ಯೋಜನೆ ಇಡೀ ನಾಗರಿಕತೆಗೆ ಮಾರಕ ಅನ್ನುವುದು ಈ ಯೋಜನೆ ವಿರೋಧಿಸುವವರ ಅಭಿಪ್ರಾಯ. ನದಿ ಜೋಡಣೆ ವಿಚಾರದಲ್ಲಿ ಮತ್ತೂ ಒಂದಿಷ್ಟು ಸಮಸ್ಯೆಗಳಿವೆ. ಕೇಂದ್ರ ಸರ್ಕಾರ ಉದ್ದೇಶಿಸಿರುವ ನದಿ ಜೋಡಣೆಗೆ ರಾಜ್ಯಗಳು ಒಪ್ಪದೇ ಹೋಗಬಹುದು. ತಮ್ಮ ರಾಜ್ಯದಲ್ಲಿ ಹರಿಯುವ ನೀರನ್ನು ಬೇರೆಯವರಿಗೆ ಕೊಡಲು ನಿರಾಕರಿಸಬಹುದು. ಇದರಿಂದಲೂ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ. ಇದರ ಜೊತೆಗೆ ಹಿಮಾಲಯದ ನದಿಗಳ ನೀರನ್ನು ಭಾರತಕ್ಕೆ ತರಲು ಭೂತಾನ್ ದೇಶದಲ್ಲಿ ಅಣೆಕಟ್ಟು ಕಟ್ಟಬೇಕಾಗುತ್ತದಂತೆ. ಇದು ಸುಲಭದ ಮಾತಲ್ಲ. ನದಿ ಜೋಡಣೆಗೆ ತಗಲುವ ಲಕ್ಷಾಂತರ ಕೋಟಿ ರೂಪಾಯಿಗಳ ಹಣ ಹೊಂದಿಸಲು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ನೀಡುವ ಅನುದಾನವನ್ನು ಕಡಿತಗೊಳಿಸಬೇಕಾಗುತ್ತದಂತೆ. ಇದೆಲ್ಲ ನಮಗೆ ಬೇಕೇ? ಭಾರತದಲ್ಲಿನ ಹಲವು ನದಿಗಳನ್ನು ಜೋಡಣೆ ಮಾಡಬೇಕು ಅನ್ನುವ ಯೋಜನೆ ಕೈಬಿಡುವುದೇ ಸೂಕ್ತ ಅನ್ನುವುದು ರಾಜಸ್ಥಾನದ ನೀರಾವರಿ ತಜ್ಞ ಮ್ಯಾಕ್ಸೆಸೆ ಪ್ರಶಸ್ತಿ ವಿಜೇತ ರಾಜೇಂದ್ರ ಸಿಂಗ್ ಸೇರಿದಂತೆ ಹಲವರ ಅಭಿಪ್ರಾಯ. ನದಿ ಜೋಡಣೆ ಯೋಜನೆಯಿಂದ ದೇಶಕ್ಕೆ ಪ್ರಯೋಜನಕ್ಕಿಂತ ಹಾನಿಯೇ ಹೆಚ್ಚು. ಇದರಿಂದ ಕೇಂದ್ರ ಸರ್ಕಾರ ಹಿಂದೆ ಸರಿಯಬೇಕು ಅನ್ನುವುದು ನದಿ ಜೋಡಣೆ ವಿರೋಧಿಸುವ ಎಲ್ಲರ ಒತ್ತಾಯ. ಯಾವುದೇ ನದಿ ಅಲ್ಲಿಯೇ ಹರಿಯಬೇಕು ಅನ್ನುವುದಕ್ಕೆ ಒಂದು ಕಾರಣ ಇರಬಹುದು. ಆ ನದಿ ಸಹಜವಾಗಿಯೇ ತಾನು ಹರಿಯುವ ಪ್ರದೇಶದಲ್ಲಿನ ನೆಲವನ್ನು ತಣ್ಣಗೆ ಮಾಡುವ ಉದ್ದೇಶವೂ ಇರಬಹುದು. ಎಲ್ಲಕ್ಕಿಂತ ಮೊದಲು ನದಿ ಜೋಡಣೆಯಿಂದ ಪರಿಸರದ ಮೇಲೆ ಉಂಟಾಗಬಹುದಾದ ಎಲ್ಲಾ ರೀತಿಯ ಪರಿಣಾಮಗಳ ಬಗ್ಗೆ ಸಮಗ್ರವಾದ ಅಧ್ಯಯನ ನಡೆಯಬೇಕು. ಆನಂತರವೇ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಬಗ್ಗೆ ಚಿಂತನೆ ನಡೆಯಬೇಕು. ನದಿ ಜೋಡಣೆ ಬಗ್ಗೆ ಮಾತನಾಡುವುದಕ್ಕೆ ಮೊದಲು ಈಗಾಗಲೇ ಕಲುಷಿತಗೊಂಡಿರುವ ನದಿಗಳನ್ನು ಸ್ವಚ್ಛಗೊಳಿಸಬೇಕು. ಅವುಗಳು ಮೃತ ನದಿಗಳ ಸಾಲಿಗೆ ಸೇರುವುದನ್ನು ತಪ್ಪಿಸಬೇಕು.